Hi everyone, welcome back to my YouTube channel. KCET mock allotment agide nantara nivige yenella changes madbeko adar bage complete maahiti na telisikodtene channel ge subscribe age video share like maadi number 1 yavala vidyarthigalige yavude ondu seat allotment agilla anta vidyarthigalu cut off na nodi nimma ranking anugunavagi yava college sigabodu adana rearrange madkolli ati budhivantike maadi neevu appi tappi ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ನಿಮ್ಮ ತಪ್ಪಿನ ಅನುಗುಣವಾಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ಈಗಲಾದರೂ ನೀವು ಮತ್ತೆ ಬಿಟ್ಟಿರೋ ಕಾರಣ ಮತ್ತೆ ಮಾಡೋಕ್ಕಾಗುತ್ತೆ. ಅಲ್ಲಿ ನಿಮಗೆ ಯಾವೆಲ್ಲ ಕ್ಯಾಟಗರಿ ನಿಮ್ಮದೊಂದು ತೋರಿಸ್ತಾರೆ, ಅದೇ ರೀತಿ ರ್ಯಾಂಕ್ ಕೂಡ ಕೊಟ್ಟಿದ್ದಾರೆ, ಯಾವ ಡಿಸಿಪ್ಲಿನ್ ನಿಮಗೆ ಯಾವುದು ಸಿಕ್ಕಿದೆ, ಇಂಜಿನಿಯರಿಂಗ್ ಅವರು ವೆಟರ್ನರಿ ಅವ್ರು ಎನಿ ಅದರ್ ಕೋರ್ಸ್ ಅಂತ ತೋರಿಸ್ತಾರೆ, ಯಾವ ಕೋರ್ಸ್ ಅಲಾಟ್ಮೆಂಟ್ ಆಗಿದೆ. ನಂತರ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. ನಂತರ ಕ್ಯಾಟಗರಿ ಅಲಾಟೆಡ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ಜಿ ಎಮ್ ಅಥವಾ ಜಿ ಎಮ್ ಆರ್ ಅಥವಾ 3A 3B 2A 2B SC ST ಆ ರೀತಿ ನಿಮಗೆ ಯಾವ ಕ್ಯಾಟಗರಿ ಅಂಡರ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಮಾಹಿತಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಎಲ್ಲ ಕ್ಯಾಟಗರಿಗೂ ಕೂಡ ಇಂತಿಷ್ಟು ಸೀಟು ಅಂತ ಸೀಮಿತವಾಗಿರುತ್ತೆ ರಿಸರ್ವೇಷನ್ ಅಂಡ್ ಅನುಗುಣವಾಗಿ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ಪ್ರತಿಯೊಬ್ಬ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಜನರಲ್ ಮೆರಿಟ್ ಅಂಡರ್ ಬರ್ತೀರಾ. ನಂತರ ರೂರಲ್ ಇದ್ದರೂ ಜನರಲ್ ಮೆರಿಟ್ ರೂರಲ್, ಕನ್ನಡ ಮೀಡಿಯಂ ಇದ್ದರೂ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ. ನಂತರ ನಿಮ್ಮ ಕ್ಯಾಟಗರಿ ಸೀಟ್ ಅನುಗುಣವಾಗಿ 3A ಇದ್ದರೆ 3A ಜನರಲ್, 3A ಇನ್ ಕನ್ನಡ ಮೀಡಿಯಂ ಇದ್ದರೆ 3AK, 3A ಇನ್ ರೂರಲ್ ಇದ್ದರೆ 3AR. ಆ ರೀತಿ ನಿಮ್ಮ ಕ್ಯಾಟಗರಿ ಅನುಗುಣವಾಗಿ ನೀವು ಬರ್ತೀರಾ. ಅಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟು ಕೇಳಿ. ಇಲ್ಲಿ ನಿಮಗೆ ಜಿ ಎಮ್ ಬಂದಿದ್ದರೂ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮದು. ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರೆ ನಂದು ಕ್ಯಾಟಗರಿ 3A ಇದೆ, ನನಗೆ ಜಿ ಎಮ್ ಬಂದೈತೆ ಏನಿದು ಅಂತ, ಏನು ಅಗತ್ಯ ಇಲ್ಲ, ಏನು ತೊಂದರೆ ಪಡೋಗತ್ಯ ಇಲ್ಲ. ನಿಮಗೆ ಕೂಡ ಸೇಮ್ ಫೀಸ್ ಇರುತ್ತೆ, ನಿಮಗೆ ಸೇಮ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಜಿ ಎಮ್ ಅಂದ್ಬಿಟ್ಟು ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಅಂತ ಅಂಡರ್ ಬರ್ತೀರಾ. ನಂತರ ನೀವು ಎಡಿಟ್ ಅದೇ ರೀತಿ ರೀಅರೇಂಜ್ ಕೂಡ ಮಾಡ್ಕೋಬೇಕಾಗುತ್ತೆ. ನಿಮಗೆ ಸೀಟ್ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನೀವು ಆಫ್ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ನೀವು ನೆಕ್ಸ್ಟು ನಮಗೆ ಈ ಸೀಟ್ ಬೇಡ ಅಂತ ಹೇಳಬೇಕಾದ್ರೆ ನೆಕ್ಸ್ಟ್ ಒಣಗೋಗಬೇಕು. ಇನ್ ಕೇಸ್ ನಿಮಗೆ ಸಿಕ್ಕಿರೋ ಸೀಟು ತೃಪ್ತಿ ಆಗಿದೆ ಅಂದರೆ ಕೂಡ ಚಾಯ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟು ಸೀಟ್ ಅಲಾಟ್ಮೆಂಟ್ ಆದ ನಂತರ ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಡ್ಮಿಷನ್ ಆಗ್ಬೋದು. ಇನ್ ಕೇಸ್ ನಿಮಗೆ ಸಿಕ್ಕಿರೋ ಸೀಟು ಹೋಲ್ಡ್ ಮಾಡಬೇಕಂದ್ರೆ ಅದನ್ನು ಕೂಡ ಹೋಲ್ಡ್ ಮಾಡಿ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಇದೊಂದ್ಬಿಟ್ಟು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಅಧಿಕೃತ ಮಾಹಿತಿ ಕೂಡ ಬರ್ತದೆ. ಇದು ಇತನ ಬಿಗ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ.